ಸಮಸ್ತ ಜನತೆಗೆ ನಮ್ಮ ಒನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇದು ನಮ್ಮ ಜಿಲ್ಲೆಯ ಒನ್ ಅಂಡ್ ಓನ್ಲಿ ಟ್ರೂ ಅಂಡ್ ಟ್ರಾನ್ಸ್ಪರೆಂಟ್ ಆನ್ಲೈನ್ ನ್ಯೂಸ್ ಚಾನೆಲ್. ದೆನ್ ವೈ ಆರ್ ವಿ ವೇಟಿಂಗ್ ಫಾರ್? ನಾನು ನಿಮ್ಮ ಸುಮನ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಮಾನ್ಯ ಶಾಸಕರಾದ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರ ನೇತೃತ್ವದಲ್ಲಿ ಇಂದು ಕೆಜಿಎಫ್ ನಗರದ ವಾರ್ಡ್ ನಂಬರ್ 7 ಮತ್ತು ವಾರ್ಡ್ ನಂಬರ್ 25ರಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಎಲ್ಲಾ ಕುಟುಂಬಗಳಿಗೆ ಅಕ್ಕಿ ವಿತರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ 25ನೇ ವಾರ್ಡ್ನ ಸದಸ್ಯರಾದ ರಮೇಶ್ ಜೈನ್ ರವರು ಮಾತನಾಡುತ್ತಾ ಅವರ ವಾರ್ಡ್ನ ಜನತೆಗೆ ಹಾಕಿಕೊಟ್ಟಿರುವ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸಿದರು ಹಾಗೂ ಶಾಸಕರು ಮಾಡುತ್ತಿರುವ ಒಳ್ಳೆಯ ಕೆಲಸಗಳನ್ನು ಅಭಿನಂದಿಸಿ ನಂತರ ಅವರು ಮತ್ತೊಮ್ಮೆ ಶಾಸಕರಾಗಲು ದೇವರನ್ನ ಪ್ರಾರ್ಥಿಸಬೇಕು ಅಂತ ಕೋರಿಕೊಂಡರು. ನಂತರ ಶಾಸಕರು ಹಾಗೂ ಪಿಡಿಒಗಳ ಸಭೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಶಾಸಕರು ಅನೇಕ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ಪ್ರತಿ ಪಂಚಾಯಿತಿಗಳಲ್ಲಿ ವ್ಯಾಕ್ಸಿನೇಷನ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಅಂತ ಸೂಚಿಸಿದರು. ಎರಡನೆಯದಾಗಿ ಗಡಿಭಾಗವನ್ನು ಕಟ್ಟುನಿಟ್ಟಾಗಿ ಪರಿವೀಕ್ಷಿಸಿ ಬೇರೆ ಜಿಲ್ಲೆಗಳು ಹಾಗೂ ರಾಜ್ಯಗಳಿಂದ ಬರೋರನ್ನ ಕೋವಿಡ್ ಪರೀಕ್ಷೆ ಮಾಡಿಸಿ ತಮ್ಮ ತಾಲೂಕಿನ ಒಳಗೆ ಅನುಮತಿಸಬೇಕು ಅಂತ ಸೂಚಿಸಿದರು ಹಾಗೂ ಯಾವುದೇ ಗ್ರಾಮದಲ್ಲಿ ಎರಡಕ್ಕಿಂತ ಹೆಚ್ಚು ಕೊರೋನಾ ಸೋಂಕು ಪತ್ತೆಯಾಗಿದ್ದರೆ ಆ ಗ್ರಾಮವನ್ನು ಸ್ಯಾನಿಟೈಸ್ ಮಾಡಿ ಆ ಗ್ರಾಮವನ್ನು ಸೀಲ್ ಡೌನ್ ಮಾಡಬೇಕು ಅಂತ ಆದೇಶಿಸಿದರು. ನಂತರ ಸೋಂಕಿತರ ಪ್ರೈಮರಿ ಹಾಗೂ ಸೆಕೆಂಡರಿ ಕಾಂಟ್ಯಾಕ್ಟ್ ಅನ್ನು ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆ ಮಾಡಬೇಕು ಅಂತ ಆದೇಶಿಸಿದರು. ವಾರ್ಡ್ನ ಸದಸ್ಯರಾದ ಪ್ರವೀಣ್ ಕುಮಾರ್ ಅವರ ನೇತೃತ್ವದಲ್ಲಿ ಇಂದು ಕಿಂಗ್ ಜಾರ್ಜ್ ಆವರಣದಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ ಡ್ರೈವ್ ಕಾರ್ಯಕ್ರಮವು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಹಲವಾರು ಸಾರ್ವಜನಿಕರು ಬಂದು ವ್ಯಾಕ್ಸಿನೇಷನ್ ಅನ್ನು ಹಾಕಿಸಿಕೊಂಡರು. ಈ ಸಂದರ್ಭದಲ್ಲಿ ಸದಸ್ಯರಾದ ಪ್ರವೀಣ್ ಕುಮಾರ್ ಅವರು ಮಾತನಾಡುತ್ತಾ ಸಾರ್ವಜನಿಕರು ಈ ವ್ಯಾಕ್ಸಿನೇಷನ್ ಅನ್ನು ಹಾಕಿಸಿಕೊಂಡು ಸುರಕ್ಷಿತವಾಗಿ ಇರಬೇಕು ಅಂತ ಕೇಳಿದರು. ನಂತರ ಅವರಿಗೆ ಸಹಾಯ ಮಾಡಿದಂತಹ ನಗರಸಭಾ ಅಧ್ಯಕ್ಷರು ಹಾಗೂ ಶಾಸಕರಿಗೆ ಧನ್ಯವಾದಗಳು. அவரை பற்றி உங்களுக்கு எல்லாருக்கும் எல்லாமே தெரியும். அருமையான அம்மா அவர்கள் இருக்க சொல்ல இப்போ கிட்டத்தட்ட 27,000 பேருக்கு அரிசி கொடுத்துருக்குறாங்க. கேஜப் முழுவதுமாக இன்னும் கொஞ்சம் பேர் கொடுக்கறதுக்கு இன்னும் வச்சுட்டு இருக்கிறாங்க. அது மாத்திரமல்ல சிவில் ஹாஸ்பிட்டலில் இதுவரை ஐசியே கிடையாது. அந்த ஐசியை ஆர்டர் பண்ணுறாங்க, அவுட் பேஷண்ட்டும் பண்ணுறாங்க பக்கத்தில் இருக்கிறது. ரெண்டாவது வந்து முனிசிபால் கிரவுண்டில் இருக்கிறது வந்து ஸ்டேடியம் பண்ணியிருக்கிறாங்க. இன்னும் அநேக காரியங்களை செய்திருக்கிறாங்க. அதுக்கு முன்னதாக அநேக லோன்ஸ் கூட நம்மளுக்கு கொடுத்துருக்குறாங்க. எவ்வளோ பேர் அதனால் பலன் அணிஞ்சிருக்கிறீங்க. ஆனால் நம்ம எம்ஏ மேடம் அவர்கள் நம்ம மத்தியில் இருப்பது மிக சந்தோஷம். அதே போல் அருமையான எக்ஸ்எம்சி இருப்பது ஐயா அவர்கள் ரமேஷ் அவர்கள் இருப்பது மிக சந்தோஷம். உங்கள் யாவருக்கும் கூட வந்திருக்கிற எல்லாரும் சார்பாக உங்களை வாழ்த்தி நாங்கள் வரவேற்கிறோம். வந்திருக்கிறவங்க யாவருக்கும் நன்றி செலுத்துகிறேன். தேங்க்யூ. ಎಲ್ಲರಿಗೂ ನಮಸ್ಕಾರ. ಇವಾಗ ಕೆಜಪ್ಪ ಎಲ್ಲ ವರಲ್ಡ್ ಪರಿಸ್ಥಿತಿ ಗೊತ್ತು ನಿಮಗೆ. ಈ ಕೋವಿಡಿಂದ ಇಂಥ ಪರಿಸ್ಥಿತಿನಲ್ಲಿ ನಮ್ಮ ಎಂಎಲ್ಎ ರೂಪಕಲಾ ಶಶಿಧರ್ ಮೇಡಮ್ ಅವರು ಎಲ್ಲ ಕೆಜಿಎಫ್ಗೆ ಎಲ್ಲ ಬಿಪಿಎಲ್ ಕಾರ್ಡ್ ಇರೋರಿಗೆ ಕಾರ್ಡ್ ಇಲ್ಲದವ್ರಿಗೆ ಎಲ್ಲರಿಗೂ ಅಕ್ಕಿ ಕೊಡ್ತಾ ಇದ್ದಾರೆ. ಅದೇ ಮೂಲಕ ಮತ್ತು ವಿಲೇಜ್ನಲ್ಲಿನೂ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಎಲ್ಲರಿಗೆ ಅವರವ್ರ ಕಷ್ಟ ಸುಖನು ನಮ್ಮ ಮುನ್ಸಿಪಾಲ್ಟಿ ಪ್ರೆಸಿಡೆಂಟು ವಲ್ಲೂರು ಮುನಿಸ್ವಾಮಿನ ಇಟ್ಕೊಂಡು ಬ್ಲಾಕ್ ಪ್ರೆಸಿಡೆಂಟ್ ಇಟ್ಕೊಂಡು ಮತ್ತು ನಮ್ಮ ಪಕ್ಷದ ಮುಖ್ಯಸ್ಥನ ಇಟ್ಕೊಂಡು ಯಾರ್ಯಾರ್ದು ಏನೇನು ಪ್ರಾಬ್ಲಮ್ ಇದೆ ಒಂದು ಕಡೆ ನಮ್ಮ ವಲ್ಲಲ್ ಮುನಿಸನ್ನವರು ಮುನ್ಸಿಪಾಲ್ಟಿ ಅಧ್ಯಕ್ಷರು ಕೇಳ್ಕೊಂಡು ಬರ್ತಾ ಇದ್ದಾರೆ. ಮೇಡಮ್ ಅವರು ಅಕ್ಕಿ ಕೊಡ್ತಾ ಇದ್ದಾರೆ. ಇನ್ನೂ ಆ ಅಮ್ಮ ಬೇರೆ ಏನೇನೋ ಮಾಡಬೇಕಂತ ಇದ್ದಾರೆ. ಕೆಜಿಎಫ್ನಲ್ಲಿ 25 ಜನ ಕೊಟ್ಟಿದ್ದಾರೆ, 25,000 ಜನ ಕೊಟ್ಟಿದ್ದಾರೆ. ಮಿಕ್ಕಿದ್ದು ಮತ್ತೆ ಇನ್ನೂ ವಿಲೇಜ್ ಕಡೆ ಒಂದು 25,000 ಜನ ಕೊಟ್ಟಿದ್ದಾರೆ ಆಲ್ರೆಡಿ ಕೊಡ್ತಾ ಇದ್ದಾರೆ. ಅದರಿಂದ ಇನ್ನೂ ಏನೇನು ಕೆಲಸಗಳು ಮಾಡಬೇಕು ಏರಿಯಾದಲ್ಲಿ ಏನು ಏನಂತ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಅವರ ಜೊತೆಗೆ ಓಡಾಡ್ತಾ ಇದ್ದಾರೆ. ನಮ್ಮ ಈ ವಾರ್ಡ್ 7th ವಾರ್ಡಿಂದ ಎಲ್ಲರೂ ಸೇರಿ ಆ ಮೇಡಮ್ ಅವ್ರಿಗೆ ಧನ್ಯವಾದಗಳು ಹೇಳ್ಕೊಂಡು ಇನ್ನೂ ಮಿಕ್ಕಿದ ಕೆಲಸಗಳೆಲ್ಲ ಮಾಡಿಕೊಡೋಕ್ಕೆ ಆ ಎಮ್ಮಕ್ಕೆ ದೇವ್ರ ಶಕ್ತಿ ಕೊಡಬೇಕು, ಇನ್ನೂ ಆ ಎಮ್ಮಕ್ಕೆ ಒಳ್ಳೆ ಶಕ್ತಿ ಕೊಡಬೇಕಂತ ಹೇಳ್ಕೊಂಡು ನಿಮ್ಮೆಲ್ಲರಿಗೆ ಧನ್ಯವಾದಗಳು. ಇದು ನಮ್ಮದು 34ನೇ ವಾರ್ಡ್. ಇವತ್ತಿನ ದಿವಸ 33 ಮುಗಿಸಿ 34 ವಾರ್ಡು 7th ಬ್ಯಾನ್ ಲೈನ್ ವಾರ್ಡ್ನಲ್ಲಿ ಇವತ್ತು ಖುದ್ದಾಗಿ ನಮ್ಮ ಮೇಡಮ್ ಅವರೇ ಬಂದು ವಿತರಣೆ ಮಾಡ್ತಾಯಿದ್ದಾರೆ. ಇದರಲ್ಲಿ ಬಂದುಬಿಟ್ಟು ಇನ್ನೂ ಒಂದು ವಾರ್ಡು ನಾಳೆ ಮಾಡ್ತಾಯಿದ್ದೀವಿ. 34 ವಾರ್ಡ್ ಕಂಪ್ಲೀಟ್ ಆಗಿದೆ.
ಇವತ್ತು ದಿವಸ ನಮ್ಮ ಪಕ್ಷದ ಮುಖಂಡರು ಸದಸ್ಯರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಮುಖಂಡರ ಮುಖವಾಗಿ ಮೂಲಕವಾಗಿ ಇವತ್ತು ಕೊಡ್ತಾ ಇದ್ದೀವಿ. ಮೇಡಮ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 50,000 ಕುಟುಂಬಕ್ಕೆ ಒಂದು ಮಾದರಿಯಾಗಿ ಇಂಡಿಯಾನಲ್ಲಿ ಯಾರು ಕೊಟ್ಟಿಲ್ಲ. ಭಾರತ ದೇಶದಲ್ಲಿ ಇವತ್ತು ಹಸುವಿನಲ್ಲಿರೋರು ಬಡವರನ್ನ ಹುಡುಕೊಂಡು ಹೋಗಿ ಮನೆ ಮನೆಗೆ ವಾರ್ಡ್ ವಾರ್ಡ್ಗೆ ಹೋಗಿ ನಾವು ಈ ಸೇಸ್ತಾರದ 50,000-60,000 ಕುಟುಂಬಕ್ಕೆ ಕೊಡ್ತಾ ಇದ್ದೀವಿ. ಇನ್ನೂ ಯಾರು ಇದಾರೋ ಇಲ್ಲೋ ಅವ್ರಿಗೂ ಕೊಡ್ತಾ ಇದ್ದೀರಿ. ಇದು ಬಂದ್ಬಿಟ್ಟು ನಮ್ಮ ಶಾಸಕರ ಸಾಧನೆ ಹೇಳಬೇಕು. ಈ ಸಾಧನೆ ಬಂದ್ಬಿಟ್ಟು ಯಾರು ಮಾಡಿದಿಲ್ಲ ಕೆಲಸ ಒಂದು ಮಾದರಿಯಾಗಿ ಮಾಡ್ತಾ ಇದ್ದೀವಿ. ಅದರಲ್ಲಿ 34 ವಾರ್ಡ್ ಮುಗಿಸಿದ್ವಿ. ಇವತ್ತು 35 ಮಾರ್ಕ್ಸ್ತಾ ಇದ್ದೀವಿ. ಎಲ್ಲ ಹೃದಯದಿಂದ ಒಳ್ಳೆ ಹೃದಯದಿಂದ ಇದನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಕೆಲವರು ಟೀಕೆ ಮಾಡ್ತಾರೆ, ಟೀಕೆ ಮಾಡೋದು ಬಿಡಿ. ನೀವು ಈ ಥರ ಒಳ್ಳೆ ಕೆಲಸ ಮಾಡಿ ನಿಮ್ಗೆ ನಾನು ಸುಸ್ವಾಗತ ಕೋರ್ತೀವಿ. ಒಳ್ಳೆ ಕೆಲಸ ಮಾಡೋದು ಯಾವತ್ತು ಒಳ್ಳೆತನದಿಂದ ನೀವು ವೆಲ್ಕಮ್ ಮಾಡಬೇಕು. ನೀವು ಅಂದದ್ದು ಮಾಡಿದ್ರೆ ನೀವು ನಿಮಗೂ ನಾವು ವೆಲ್ಕಮ್ ಮಾಡ್ತೀವಿ. ನಾವೆಲ್ಲ ಇಲ್ಲಿ ಸೇರಿರೋದು ಕಾರಣ ಏನಂತ ಹೇಳಿದ್ರೆ ಈ ಭಾಗದ ಶಾಸಕರು ರೂಪ ಮೇಡಮ್ ಅವರು ಎಲ್ಲರಿಗೂ ಇಡೀ KGF ಅಲ್ಲಿ ಎಲ್ಲ BPL ಕಾರ್ಡ್ಗೂ ಮತ್ತೆ ಬಡವರಿಗೆ ಕೆಲವರಿಗೆ ಕಾರ್ಡ್ ಇಲ್ದಿರೋರ್ಗೂ ರೇಷನ್ ವಿತರಣೆ ಮಾಡ್ತಾ ಇದ್ದಾರೆ. ರೇಷನ್ ಅಂದರೆ 10 kg ಅಕ್ಕಿ ಮೂಟೆ. ಬೇರೆ ಕಡೆ ಯಾವ ಪಕ್ಷದವ್ರು ಏನು ಕೊಡ್ತಾ ಇದಾರೆ ಇಲ್ಲ ಅಂತ ಗೊತ್ತಿಲ್ಲ. ಈಗ ಇವತ್ತವರೆಗೂ 28,000 ಜನಕ್ಕೆ ಅಕ್ಕಿ ಬ್ಯಾಗು ಕಿಟ್ ಕೊಟ್ಟಿದ್ದಾರೆ. ರೂರಲಲ್ಲಿ 25,000 ಜನಕ್ಕೆ ಕೊಟ್ಟಿದ್ದಾರೆ. ಇನ್ನು ನಮ್ಮ ಶಾಸಕರು ಇನ್ನು ಮುಂದೆ ಕಾಲದಲ್ಲಿ ತುಂಬ ಕೆಲಸ ಮಾಡ್ತಾರೆ. ಹೋದ ಸಲ ಅನುದಾನದಲ್ಲಿ 25 lakh ನಮ್ಗೆ ಹಾಕ್ಕೊಟ್ಟಿದ್ದಾರೆ ಡ್ರೈನ್ ಮೋರಿಗಳೆಲ್ಲ ಕ್ಲೀನ್ ಮಾಡೋಕ್ಕೆ. ಇನ್ನೂ ಹೆಚ್ಚಿಗೆ ಅನುದಾನ ಕೇಳಿದ್ದೀವಿ ನಾವು. ಇವರಿಗೆಲ್ಲ ಇವತ್ತು ಎಲ್ಲ ಪ್ರೇಯರ್ ಮಾಡುವಾಗ ನಮಾಜ್ ಪಡ್ನೆ ಟೈಮ್ ಏಕ್ ಬರ್ರೆ ರೂಪಾ ಮೇಡಮ್ ಅಬ್ಬಿಜರ ಅಚ್ಚ ಶಕ್ತಿ ಆನ ಅಬ್ಬಿಜರ ಬಡ ಬಡ ಕಿಟ್ಟಮ್ ನಾ ದೇನಾಕರ್ಗೂ ಬಲ್ಕು ಗೌ ಇಂಪ್ರೂವ್ ಕರ್ನಾಕರ್ಗೂ ಪೂರೇ ಜನೇ ಅದು ರೋಜಾ ಮೇ ತುಮಾರ ಪ್ರೇಯರ್ ಮೇ ಕೊಯ್ಲೆಲ್ಲ ಹೊಡೆದ್ರೆ ವೇಂಡಿಕಿಂಗ್ ಮಾ ತಿರುಪಿ ರೂಪಾ ಮಾವಂಟಿ MLA ಅವನು ಇನ್ನೂ ವೇಲೆ ಪಂಡ ನಮ್ಮ ಊರ್ಗಂಟೆ ವೇಂಡಿಕರಿಂಗ್ಲಾ ಯಾರ ಕೈ ಎತ್ತು ಅವ್ರು ಸೌಂಡ್ ಕುಡುಕಲ ಇಲ್ಲಿಯಾ ಸೌಂಡ್ ಕುಡುಕಲ್ಲ ಎಬ್ಬಿಡಿ ನೀಗ ஆகிட்டு இருக்குது வேக்சினேஷன் ட்ரைவ். ஆல்மோஸ்ட் வி ஹவ் கவர்டு 150 மெம்பர்ஸ்ட்டை வந்து வேக்சின் பண்ணிட்டு வராங்க. ஸோ ஃபீல் வெரி ஹாப்பி. ஜனங்க ஆல்மோஸ்ட் என் வார்டில் வந்து கம்ப்ளீட் ஆகிக்கிறாங்க. அதே மாதிரி எல்லா வார்ட்லேயும் வந்து கம்ப்ளீட் ஆகணும்னு வந்து வேக்சின் பண்ணிக்கிறது ரொம்ப சேஃபு. கம்ப்ளீட்டாக எல்லோரும் பண்ணிக்கலாம். இது கூட சப்போர்ட்டாக இருந்த நம்ம முன்சிபல் பிரசிடென்ட் THO மிஸ்டர் சுனில், அப்புறம் இந்த அங்கன்வாடிஸ், ஆஷா ஒர்க்கர்ஸ், BLOs எல்லாருமே வந்து நல்லா கோஆப்ரேட் பண்ணி we are working together. இது கண்டிப்பாக சக்ஸஸ்ஃபுல்லாக ஆகும்னு நினைக்கிறேன். ஈவினிங்குள்ள we may cross 300 to 400